ಗ್ರೇಟ್ ಅನ್ನೋದು ನನಗೂ ಗೊತ್ತು, ಆದ್ರೆ ಅಂಥ ಗ್ರೇಟ್ಗೆ ನಿನ್ನಂಥವ್ನು ಸಿಕ್ಕಿದೆಯಲ್ಲ ಅನ್ನೋದೇ ಬೇಜಾರು. ನಾವು ಕೇಳಿದ್ದು ಆಶೀರ್ವಾದ, ನಿಮ್ ಕಾಮೆಂಟ್ ಅಲ್ಲ. ನನ್ನ ಗಂಡ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಸರಿಯಾದ ಉತ್ತರನ ನಾನು ಕೊಡಬಹುದು ಕವಿತಾ, ಆದ್ರೆ ಇದು ದೇವಸ್ಥಾನ, ಜಗಳ ಆಡೋ ಜಾಗ ಅಲ್ಲ. ಅದಕ್ಕೆ ಮೂಡು ಇಲ್ಲ. ಬಾ ಮೋಹನ್, ಹೋಗೋಣ. ಕವಿತಾ, ಏನ್ ಡ್ಯಾಡಿ? ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಿನ್ನೊಬ್ಳ ಹತ್ರ ಮಾತ್ರ. ಕವಿತಾ, ನೀನ್ ಮಾತಾಡ್ಕೊಂಬ, ನಾನಲ್ಲಿ ಕೂತಿದ್ದೆ. ಹೇಳಿ ಡ್ಯಾಡಿ. ನಾನು ಎಲ್ಲ ಕಡೆ ವಿಚಾರಿಸಿದೆ, ನನ್ನ ಪರಿಚಯದವ್ರ ಹತ್ರ ನೀನೆಲ್ಲೂ ದುಡ್ಡು ತಗೊಂಡಿಲ್ಲ. ನಾನು ಕೊಟ್ಟಿರೋ ಹಣನ ನನಗೆ ವಾಪಸ್ ತಂದು ಕೊಟ್ಟಿದ್ಯ. ಮಾರ್ಕೊಳ್ಳಕ್ಕೆ ನಿನ್ನ ಹತ್ರ ಯಾವುದೇ ಒಡವೆ ಇರಲಿಲ್ಲ. ಅಡ ಇಡೋಕೆ ನಿನ್ನ ಗಂಡ ಸ್ವಂತ ಮನೆ ಕಟ್ಟಿರಲಿಲ್ಲ. ಅಂಥದ್ರಲ್ಲಿ 4 ಲಕ್ಷ ಎಲ್ಲಿಂದ ಹೊಂದಿಸಿದೆ? ಏನನ್ನ ಮಾರದೆ? ನನ್ನ ಉಸಿರನ್ನ ಮಾರ್ಕೊಂಡೆ ಡ್ಯಾಡಿ. ನನ್ನ ಉಸಿರನ್ನ ಮಾರಿ ನನ್ನ ಮೋಹನ್ಗೆ ಕಣ್ ಕೊಡಿಸ್ದೆ. ಅರ್ಥ ಆಗ್ಲಿಲ್ಲ ನಿಮ್ಗೆ? ಅರ್ಥ ಮಾಡಿಸೋದಕ್ಕೆ ಈ ಜಾಗನೂ ಅಲ್ಲ, ನನಗ್ ಮೂಡೂ ಇಲ್ಲ, ಇಷ್ಟನೂ ಇಲ್ಲ. ಕಲ್ಯಾಣಿ, 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 ನಾನು ಆಗ್ಲಿಂದ ಕಲ್ಯಾಣಿ ಕಲ್ಯಾಣಿ ಅಂತ ಬಡ್ಕೋತಾ ಇದ್ದೀನಿ. ಆ ಇಲ್ಲ, ಹೂ ಇಲ್ಲ, ಏನಾಗಿದೆ ನಿಮಗೆ? ನೀವ್ ಯಾವತ್ತು ಇಷ್ಟೊಂದು ಸಿಟ್ಟಾಗಿರೋದನ್ನ ನೋಡೇ ಇಲ್ಲ. ಇವತ್ ನೋಡ್ತಾ ಇದೆಯಲ್ಲ, ನನಗೂ ಸಿಟ್ಟು ಬರುತ್ತೆ. ಅಲ್ಲ, ಆ ಪ್ರಕಾಶ್ ಪವಿತ್ರಂ ಯಾರು? ನನಗೆ ಸಂಬಳ ಕೊಡೋ ಧಣಿ. ಅವ್ರ ಮನೆಗೆ ಬಂದ್ರೆ ಹೇಗ್ ಮಾತಾಡಿಸ್ಬೇಕು, ಹೇಗ್ ಉಪಚರಿಸ್ಬೇಕು ಅಂತ ನಿನಗೆ ಗೊತ್ತಿಲ್ಲ? ಮಾತು ಉಪಚಾರ ಈ ಕಡೆಯಿಂದ ಸರಿಯಾಗಿ ನಡೆದಿದೆ, ಆದ್ರೆ ಬಂದಿರೋದ್ರ ಹಿಂದೆ ಇರೋ ಉದ್ದೇಶ ಸರಿ ಇಲ್ಲ ಅಂತ ಗೊತ್ತಾದಾಗ ಆಡ್ತಾ ಇದ್ದಿದ್ ಮಾತು ಬದಲಾಯ್ತು, ಮಾಡ್ತಾ ಇದ್ದಿದ್ ಉಪಚಾರ ಬೇರೆ ಆಯ್ತು. ಅದನ್ನೇ ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇರೋದು. ಅವನ್ ಮಾತು ನಡವಳಿಕೆ ಹಿಂದೆ ಇರೋ ಅರ್ಥ ಬೇರೆನೆ ಇತ್ತು ರೀ. ನನ್ ಕೈಗೆ ಬಂಗಾರದ ಬಳೆಗಳನ್ನ ಹಾಕಿ ಬುಟ್ಟಿಗೆ ಹಾಕೋಬೇಕು ಅಂತ ಬರ್ತಾನಲ್ಲ ಆ ಜೊಳ್ಪಾಟಿ, ಅವನ್ಗೇನ್ ಹೆಂಡತಿ ಮಕ್ಕಳು ಫ್ಯಾಮಿಲಿ ಇಲ್ವಾ? ಕಲ್ಯಾಣಿ, ಸಂಬಳ ಕೊಡೋನೆ ಸುಮ್ನೆ ಕೊಡೋದಲ್ಲ. ನೀವ್ ಮಾಡೋ ಕೆಲ್ಸಕ್ಕೆ ಬರೋ ಬೆವ್ರಿಗೆ ತಾನೇ ಬೆಲೆ ಕೊಡೋದು. ಅವ್ನ್ ಸಂಬಳ ಕೊಡ್ತಾನೆ ಅಂದ್ ಮಾತ್ರಕ್ಕೆ ಅವ್ನ್ ಕೊಟ್ಟದನ್ನೆಲ್ಲ ತಗೊಂಡ್ಬಿಡ್ಬೇಕು, ಕೇಳದನ್ನೆಲ್ಲ ಕೊಟ್ಬಿಡ್ಬೇಕಾ? ಕಲ್ಯಾಣಿ, ಕಲ್ಯಾಣಿ, ನೀನ್ ವಿನಾಕಾರಣ ರೈಸ್ ಆಗ್ತಾ ಇದ್ಯಾ. ನಮ್ ಬಾಸು ಬಳೆ ತಂದು ಕೊಟ್ಟಿದ್ದು ನಿಜ, ಯಾಕೆ ಅಂತ ಅವ್ರು ನನ್ನ ಹತ್ರ ಬಂದು ಹೇಳಿದ್ರು ಗೊತ್ತಾ? ಶ್ರೀದೇವಿ ಮದುವೆಗೆ ಅವ್ರ ಕಡೆಯಿಂದ ಯಾವ ಗಿಫ್ಟು ಬಂದಿರಲಿಲ್ಲ, ಅದನ್ನ ನೆನೆಸ್ಕೊಂಡು ಈಗ ತಗೊಂಡಿದ್ದಾರೆ. ಬರ್ತಾ ದಾರಿಯಲ್ಲಿ ನಮ್ಮ ಮನೆ ಸಿಕ್ಕಿದೆ. ಇಲ್ಲಿ ಕೊಡೋಣ ಅಂದ್ರೆ ಶ್ರೀದೇವಿ ಇಲ್ಲ, ನಾನು ಬೇರೆ ಇಲ್ಲ. ಹೀಗಿರುವಾಗ ತಂದಿರೋದನ್ನ ಮನೇಲಿ ಯಾರಿದಾರೋ ಅವ್ರ ಕೈಲಿ ತಾನೇ ಕೊಡ್ಬೇಕು. ಬಡ್ಡಿ ಮಗನೆ, ಪ್ಲೇಟ್ನ ಹಾಕ್ ತಿರುಗಿಸಿದ್ಯಾ? ಅವರು ಪ್ರಕಾಶ್ ಪವಿತ್ರಂ ಕಣೆ, ಅವ್ರ ಉದ್ದೇಶ ಏನು ಅಂತ ಗೊತ್ತಿರೋದು ನನಗೆ. ಯಾಕೆಂದ್ರೆ ಅದನ್ನ ಅನುಭವಿಸಿರೋಳು ನಾನು. ಅವನ ಇಂಟೆನ್ಷನ್ಸ್ ಬೇರೆ ಆಗಿತ್ತು ರೀ. ಖಂಡಿತ ಅವನು ಪವಿತ್ರಂ ಅಲ್ಲ, ಅಪವಿತ್ರಂ. ಕಲ್ಯಾಣಿ, ಮೊದಲು ನಿನ್ ದೃಷ್ಟಿನ ಬದಲಾಯಿಸ್ಕೋ. ಅವ್ರ ಒಳ್ಳೆತನ ಏನು ಅಂತ ನನಗ್ ಗೊತ್ತು. ನೋಡಿ, ನಿಮ್ ಹತ್ರ ಬೇರೆ ಏನೋ ಮಾತಾಡಿ ನಿಮ್ಮನ್ನ ನನ್ ವಿರುದ್ಧನೆ ಎತ್ಕಟ್ಟಿದ್ದಾನೆ. ಯಾಕಷ್ಟು ಚೀಪಾಗಿ ಯೋಚನೆ ಮಾಡ್ತಿದ್ಯಾ ಕಲ್ಯಾಣಿ? ನಿನಗಿಂತ ಜಾಸ್ತಿ ಅವ್ರನ್ನ ನೋಡಿರೋನು ನಾನು. ಅವ್ರ ಹೃದಯ ಎಷ್ಟು ವಿಶಾಲವಾದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು.
ಏನ್ರಿ ಇದು? ನಿಮ್ ಹೆಂಡತಿಗೆ ಬೇರೆ ಯಾರೋ ಬಳೆ ತಂದು ಅಪ್ರೋಚ್ ಮಾಡ್ತಿದ್ದಾನೆ, ನೀವ್ ಅದನ್ನ? ಕಲ್ಯಾಣಿ, ಅಂಥವ್ರ ಬಗ್ಗೆ ನೀನು ಚೀಪಾಗಿ ಮಾತಾಡ್ಬೇಡ. ಅವರು ಬಳೆ ತಂದ ಉದ್ದೇಶ ತಂಗಿ ಮದುವೆ ಗಿಫ್ಟ್ ಅಂತ ಹೊರತು ಬೇರೆ ಏನು ಅಲ್ಲ. ಅಕಸ್ಮಾತ್ ಅವ್ರು ನಿನಗೆ ಬಳೆ ತಂದು ಕೊಟ್ಟಿದ್ರು, ಏನೇ ತಪ್ಪು? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಮ್ಯಾನೇಜ್ಮೆಂಟ್ನವರು ವರ್ಕರ್ಸ್ಗೆ ಕುಕ್ಕರು, ಮಿಕ್ಸಿ, ಫ್ರಿಡ್ಜು ಅಂತ ಗಿಫ್ಟ್ ಕೊಡೋದಿಲ್ವ? ಅದ್ರ ಹಿಂದೆ ವಿಶ್ವಾಸ ಇರುತ್ತೆ, ದುರುದ್ದೇಶ ಅಲ್ಲ. ಇದ್ರ ಹಿಂದೇನು ವಿಶ್ವಾಸ ಇದೆಯೇ ಹೊರತು ದುರುದ್ದೇಶ ಅಲ್ಲ. ಹೇಳ್ಕೋ. ಆ ಪವಿತ್ರಂ ಬರೀ ಚಪಲಕಾರ ಮಾತ್ರ ಅಲ್ಲ, ಸಿಕ್ಕಾಕೊಂಡಾಗ ಮಾತು ಬದಲಾಯಿಸಿ ಬಚಾವಾಗೋ ಕಚಡ ಕೂಡ. ಅವ್ನ ಡಬ್ಬಳಿಗೆ ಮಹೇಶ್ಗೆ ಅರ್ಥ ಆಗ್ತಿಲ್ಲ, ಆದಷ್ಟು ಬೇಗ ಅರ್ಥ ಮಾಡಿಸ್ಬೇಕು, ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಜೀವಾಳ್ಗಿರೋದು ಅವಳ ತಾಯಿ ಹೋಲಿಕೆ, ಅದೇ ಪ್ರಸಾದ್ಗಿರೋದು ನನ್ನ ಹೋಲಿಕೆ. ಜೀವ ತಾಯಿ ಫೋಟೋ ಮುಂದೆ ನಿಂತ್ಕೊಂಡು ಪೂಜೆ ಮಾಡೋದು, ಅವಳು ಮಾತಾಡೋದು, ಅವಳ ನಡೆ ನುಡಿ, ಅವಳ ಗುಣ ಸ್ವಭಾವಗಳು ನೋಡಿದಾಗ ನನ್ನ ಹೆಂಡತಿ ಪಾರ್ವತಿ ಮತ್ತೆ ಹುಟ್ಟಿ ಬಂದ್ಲೇನೋ ಅನ್ಸುತ್ತೆ. ಇನ್ನು ಪ್ರಸಾದನ ಗತ್ತು, ಆ ಗೈರತ್ತು, ಆ ಲೈಫ್ ಸ್ಟೈಲ್ ಇವುಗಳೆಲ್ಲ ನೋಡಿದಾಗ ನನ್ನ ವಂಶದ ಕುಡಿ ನನ್ನ ಕಣ್ಣು ಮುಂದೆ ಓಡಾಡ್ದಾಗ ಭಾಸವಾಗತ್ತೆ. ಏನು ತೀರ್ಮಾನ ತಗೊಳ್ಳಿ? ಯಾರನ್ನು ನನ್ನೋರು ಅಂತ ತಿಳ್ಕೊಳ್ಳಿ? ಓ, ಒಂದು ಅರ್ಥವಾಗದಿರೋ ಕನ್ಫ್ಯೂಷನ್, ಬ್ಲಡಿ ಕನ್ಫ್ಯೂಷನ್, ಬ್ಲಡಿ ಕನ್ಫ್ಯೂಷನ್. ಹಲೋ, ಮಲ್ಯ ಸ್ಪೀಕಿಂಗ್. ನಾನು ವಂಶಿ, ಸೂರ್ಯವಂಶಿ. ಏನಾಗಬೇಕು? ಅದನ್ನೇ ನಾನು ಕೇಳೋಣ ಅಂತಿದ್ದೆ. ನನ್ನಿಂದ ನಿಮಗೇನಾಗಬೇಕು? ನೋಡಿ, ನಿಮ್ಮ ಹತ್ರ ನಾನು ಮಾತಾಡ್ತಿರೋದು ಮೊದಲನೇ ಸಲ. ಮಾತಾಡೋ ಕಾರಣ, ಅವಶ್ಯಕತೆ ನಿಮಗಿರಬೇಕು. ಮಾತಾಡೋ ಕಾರಣ ನೀವು ಕೊಟ್ಟಿರೋ ಪೇಪರ್ ಆ್ಯಡ್, ಅವಶ್ಯಕತೆ ನಿಮ್ಮ ಮಗನ ಹುಡುಕಾಟ. ಅಂದರೆ ಅದೇನು ಅಂತ ನೀವು ಹೇಳಬೇಕು ಸರ್. ದೊಡ್ಡದಾಗಿ ಲೀಡಿಂಗ್ ಪೇಪರ್ನಲ್ಲಿ ನನ್ನ ಫೋಟೋ ಹಾಕಿ ಮಗನೇ ಎಲ್ಲಿದ್ರು ಬಾಪ ಅಂತ ಹೆಡ್ಡಿಂಗ್ ಕೊಟ್ಟಿದ್ದೀರಲ್ಲ. ಅಂದರೆ ನೀನು ನಾನು ಕೊಟ್ಟಿರೋ ಫೋಟೋದಲ್ಲಿರೋ ನನ್ನ ಮಗನ? ಮಗನ ಅಲ್ವಾ ಅನ್ನೋದು ಬೇರೆ ಪ್ರಶ್ನೆ, ಬಟ್ ಆ ಫೋಟೋದಲ್ಲಿರೋನು ನಾನೇ. ಹೌದಾ? ಎಲ್ಲಿದ್ಯಪ್ಪ ನೀನು? ಏನು ಮಾಡ್ತಿದ್ಯಪ್ಪ? ನಾನು ನಿನ್ನ ನೋಡ್ಬೇಕಲ್ಲಪ್ಪ. ನಾನು ನಿಮ್ಮನ್ನು ನೋಡಬೇಕಾಗಿದೆ ಸರ್. ಆ ಫೋಟೋ ಬಗ್ಗೆ ನಿಮ್ಮ ಹತ್ರ ನೇರವಾಗಿ ಮಾತಾಡಬೇಕು. ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಬಾಯ್ ಸರ್. ಎಂತಾಯ್ತು ಯಜಮಾನ್ರೆ? ಇಬ್ಬರಲ್ಲಿ ಯಾರು ಅಂತಿದ್ದೆ, ಈಗ ಮೂರನೇವನು ಬಂದಾಯ್ತು. ಹೌದಾ? ಹಾಗಾದರೆ ನಿಮ್ಮ ಗೊಂದಲ ಜಾಸ್ತಿ ಆಗುತ್ತೋ ನಿವಾರಣೆ ಆಗುತ್ತೋ? ಅವನು ಬಂದ ಮೇಲೆ ತೀರ್ಮಾನ ಆಗುತ್ತೆ. ಮಾನ್ಸಿ, ನಿನ್ನ ತಂಗಿ ಅವಳ ಮದುವೆಗೆ ನಿನ್ನ ಕರೆಯಕ್ಕೆ ಬಂದಿದ್ದಾಳೆ ಕಣೆ. ಮದ್ವೆ ಕಣೆ, ಅವಳ ಪ್ರಯತ್ನದಿಂದ ನಾನು ಪ್ರೀತಿಸ್ದವನ್ನೇ ಕೈ ಹಿಡಿತಾ ಇದ್ದೀನಿ. ನೀನು ಹುಷಾರಾಗಿದ್ದಿದ್ರೆ
ಬಂದು ಆಶೀರ್ವಾದ ಮಾಡ್ತಾ ಇದ್ದೆ. ಆ ದೇವರು ನಿನಗೆ ಎಂಥ ಪರಿಸ್ಥಿತಿ ತಂದ್ಬಿಟ್ಟ. ಅಕ್ಕ, ನೀನ್ ಬೇಗ ಹುಷಾರಾಗ್ಬೇಕು ಕಣೆ. ಪಾಪ ಬಾವ ಕಾವ್ಯ, ನಿನ್ ಸಂತೋಷನ ಹೇಳ್ಕೊಂಡು ಬಂದಿದ್ಯಾ, ನನ್ ದುಃಖನೇ ಅಕ್ಕಮ್ಮ ಹೇಳ್ತೀಯ. ಬಾವ, ದುಃಖನ ಎದುರು ಹಿಡ್ಕೊಂಡು ಸಂತೋಷವಾಗಿ ಹೇಗಿರಕ್ ಸಾಧ್ಯ ಬಾವ? ಅದೇ ನಮ್ಮ ಜೀವನ. ದುಃಖದ ಸಮುದ್ರದಲ್ಲಿ ಸಂತೋಷನ ಹುಡುಕ್ತಾ ಸಾಕ್ಬೇಕು. ಆದರೆ ಸಮುದ್ರದ ನೀರೆಲ್ಲ ಉಪ್ಪೆ, ನಿನ್ನ ಜೀವನದ ಹುಡುಕಾಟದಲ್ಲಿ ದ್ವೀಪ ಏನಾದರೂ ಸಿಕ್ಕಿದ್ರೆ ಅಲ್ಲಿ ನೀನು ಭೂಮಿ ಕುರಿಬೇಕು. ಅಲ್ಲಿ ನಿನಗೆ ಸಿಹಿ ನೀರು ಸಿಗುತ್ತೆ. ಆದರೆ ಆ ಸಿಹಿ ನೀರನ್ನು ನೀನು ಉಪ್ಪು ನೀರು ಮಧ್ಯದಲ್ಲೇ ಕುಡಿಬೇಕು, ಜೀವನ ಸಾಗಿಸ್ಬೇಕು. ಮದುವೆ ಕರೆಯೋಕೆ ಅಂತ ಬಂದಿದ್ಯಾ? ನಗ್ನಂತ ಕರಿ. ಎಲ್ಲರನ್ನೂ ತಪ್ಪದೆ ಮದುವೆಗೆ ಬನ್ನಿ ಅಂತ ಕರೀತಿದ್ದೆ. ಆದರೆ ಈಗ ತಪ್ಪದೆ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ತಾ ಇದ್ದೀನಿ. ನೋಡು, ಈ ಸೀರೆ ನಿನಗೋಸ್ಕರ ತಂದಿದ್ದೀನಿ. ಸಿಸ್ಟರ್, ಸಿಸ್ಟರ್. ಏನು ಮೇಡಮ್? ನಾಳೆ ನನ್ನ ಮದುವೆ. ಅಕ್ಕಂಗೆ ಈ ಹಾಸ್ಪಿಟಲ್ ಯೂನಿಫಾರ್ಮ್ ತೆಗೆಸಿ ನನಗೋಸ್ಕರ ಈ ಸೀರೆ ಉಡಿಸ್ಬಿಡಿ ಪ್ಲೀಸ್. ಆಯ್ತು ಮೇಡಮ್. ಕಾವ್ಯ ಬಾಮ್ಮ ಇಲ್ಲಿ. ಮಾನ್ಸಿ, ನಿನ್ ತಂಗಿಗೆ ಮನಸಾರ ಆಶೀರ್ವಾದ ಮಾಡು. ನಡಿಯಮ್ಮ. ಕಬಡ್ಡಿ 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 ಕಬಡ್ಡಿ. ಏನ್ ಆಟ ಆಡ್ತಿದ್ದೀರಾ? ಕಬಡ್ಡಿ ಆಡ್ತಾ ಇದೀವಿ. ಅದು ನನ್ನ ಆಟ ಅಲ್ಲ. ಒಂದ್ ಹೆಣ್ಣು ತಾನಾಗಿ ಬಂದ್ರೆ ಬೇಡ ಅನ್ನೋ ಮುಟ್ಟಾಳ್ರು ನಾವಲ್ಲ. ತುಂಬಾ ಸಿಂಪಲ್ ಚಲ್ವೆ. ನೀನ್ ಈ ಗೆರೆಯಿಂದ ಕಬಡ್ಡಿ ಕಬಡ್ಡಿ ಅಂತ ಬರ್ಬೇಕು, ನಮ್ಮನ್ ಮುಟ್ಕೊಂಡು ಮತ್ತೆ ಬಂದು ಈ ಗೆರೆ ಮುಟ್ಬೇಕು. ಮುಟ್ಟಿದ್ರೆ ನೀನ್ ಗೆದ್ದೆ, ಅಷ್ಟೊಳಗಡೆ ನಾವ್ ಹಿಡ್ಕೊಂಡ್ರೆ ನಾವ್ ಗೆದ್ವಿ. ಬರ್ತೀನಿ.
ನಾಚಿಕೆ ಆಗಲ್ ವೇಣ್ರೋ, ಇವಳು ನನ್ನ ಹೆಂಡತಿ ಕಣ್ರೋ, ಮನುಷ್ಯ ನೀವು? ಲೋ 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 ಪ್ರಸಾದ, ಸ್ವಲ್ಪ ತಡ್ಕೊಳಮ್ಮ. ನೋಡ, ನಾವು ಮೂರು ಜನ ಕಬಡ್ಡಿ ಆಡ್ತಿದ್ವ, ಆಗ ನಿನ್ನ ಹೆಂಡತಿನ ಬಂದು ನಾನು ಆಡ್ತೀನಿ ಅಂತ ಕೇಳ್ಕೊಳ್ಳ. ನಿನ್ನ ಆಟಕ್ಕೆ ಬಂದಾದ್ಮೇಲೆ ಕ್ಯಾಚ್ ಹಿಡ್ದಾಕೋದು ರೂಲ್ಸ್ ಗೊತ್ತಾ? ರೂಲ್ ಅಂತೆ ರೂಲು, ಇನ್ನೊಂದು ಹೆಣ್ಣಿನ ಮೈ ಮುಟ್ಟಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಏಯ್, ಓವರ್ ಆಗಿ ಮಾತಾಡಬೇಡ. ಏಯ್, ನಿನಗೆ ಆ ಲೆವೆಲಲ್ಲಿ ನಿನ್ನ ಹೆಂಡತಿ ಮೇಲೆ ಪ್ರೀತಿ ಇದ್ರೆ ಯಾವ್ದಾದ್ರು ರೂಮ್ ಕೂಡ ಹೋಗೋ. ಅದು ಬಿಟ್ಟು ಬೀದಿಗೆ ಬಂದ್ರೆ ಪಬ್ಲಿಕ್ ಪ್ರಾಪರ್ಟಿ ಆಗೋಗ್ಬಿಡ್ತಾಳೆ. ಏನಂದೆ? ಲೋ 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 ಮಗ, ಆಟ ಆಡೋದನ್ನ ಸ್ಪೋರ್ಟಿ ಆಗ ತಗೋ ಮಗ. ಹೇಯ್, ನನ್ನ ಮಗನೇ, ನಮ್ ಜ್ಞಾನಿಗೆ ಹೊಡಿತೀನ. ಏ ಬಿಡು, ಬಿದ್ದ. ಇವತ್ತು ನಿಮ್ ಕತೆ ಮುಗಿತು ಕಣ್ರೋ. ನನ್ ಮೇಲೆ ಕೈ ಇಟ್ಟಾಗ ಸಹಿಸ್ಕೊಂಡೆ, ನನ್ ಮೇಲೆ ಆರೋಪ ಹೊಯ್ಸಿದಾಗ ಸಹಿಸ್ಕೊಂಡೆ, ಆದ್ರೆ ನನ್ನ ಹೆಂಡತಿ ಮೇಲೆ ಕೈ ಇಟ್ರಲ್ಲ, ನನ್ ಸಹನೆ ಸತ್ತೋಯ್ತು. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಒಂದೇ ನಾನು ಇಲ್ಲ ನೀವು. ಬರ್ರೋ, ನಿಂಗೆ ಬಿಟ್ಟಾಗಲ್ಲ, ಇಟ್ಕೊಳ್ಳ. ಅಯ್ಯೋ ಅಯ್ಯೋ ಅಯ್ಯೋ.